ಕಳೆದ ಸಂದರ್ಭದಲ್ಲಿ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಚುನಾವಣೆ ನಡೆಯತಾ ಇತ್ತು ಆ ಸಂದರ್ಭದಲ್ಲಿ ಬಂದು ತಮ್ಮನೆಲ್ಲರನ್ನು ಕೂಡ ಭೇಟಿ ಮಾಡಿ ತಮ್ಮ ಆಶೀರ್ವಾದವನ್ನ ಕೇಳಿಕೊಂಡು ಹೋಗಿದೆ ತಾವೆಲ್ಲ ಆಶೀರ್ವಾದ ಮಾಡಿದ್ರಿ ಅಲ್ಲ ಆಶೀರ್ವಾದ ಮಾಡಿದ ಇವತ್ತು ಅವನ ಕೃಪೆಯಿಂದ ರಾಜ್ಯದಲ್ಲಿ ಸರ್ಕಾರ ಬಂದಿದೆ ನಾನು ತಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕನಾಗಿ ಇವತ್ತು ಗೃಹ ಸಚಿವನಾಗಿದ್ದೇನೆ ಇದೆಲ್ಲವೂ ಕೂಡ ಆ ದೇವರ ಆಶೀರ್ವಾದ ಇಲ್ಲದೆ ಹೋದ್ರೆ ಆಗೋದೇ ಇಲ್ಲ ಆಗುತ್ತಾ ಆದ್ರಿಂದ ನಿಮಗೆಲ್ಲ ಮನಸು ಕೊಡಬೇಕಲ್ಲ ಅವನು ಪರಮೇಶ್ವರಿಗೆ ನೀವು ಸಹಕಾರ ಮಾಡಬೇಕು ಅಂತ ಹೇಳಿ ನಿಮಗೆ ಆಶೀರ್ವಾದ ಮಾಡಬೇಕು ನಿಮಗೆ ಫಸ್ಟ್ ಮಾಡಬೇಕು ಆಮೇಲೆ ನೀವು ನನಗೆ ಮಾಡಬೇಕು ಅದರಿಂದ ನೀವು ಆ ರೀತಿ ನನಗೆ ಆಶೀರ್ವಾದ ಮಾಡಿದಿರಿ ಇವತ್ತು ರಾಜ್ಯದ ಗೃಹ ಸಚಿವನಾಗಿದ್ದೇನೆ ಒಂದು ಮಾತು ಈ ರಾಜ್ಯದಲ್ಲಿ ಶಾಂತಿಯನ್ನು ಕಾಪಾಡಬೇಕಾಗಿರತಕ್ಕಂತದ್ದು ನನ್ನ ಜವಾಬ್ದಾರಿ ಈ ರಾಜ್ಯದಲ್ಲಿ ಶಾಂತಿಯನ್ನು ಕಾಪಾಡತಕ್ಕಂತ ಜವಾಬ್ದಾರಿ ನನ್ನ ಮೇಲೆ ನಮ್ಮ ಸರ್ಕಾರ ಹಾಕಿದೆ ಜನ ಹಾಕಿದ್ದಾರೆ ಅದರಲ್ಲಿ ಎಲ್ಲಷ್ಟು ಕೂಡ ಕಾಂಪ್ರಮೈಸ್ ಆಗಿದೆ ಯಾವ ಮುಲಾದಿಂದೆ ಈ ರಾಜ್ಯದಲ್ಲಿ ಶಾಂತಿಯನ್ನು ಕಾಪಾಡ್ತೇನೆ ಅಂತ ಹೇಳಿ ನಾನು ಇವತ್ತು ಪ್ರಮಾಣವನ್ನ ವಿಧಾನಸೌಧದ ಮುಂದೆ ತಗೊಂಡಿದ್ದೆ ಅದಕ್ಕಾಗಿ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಮುಂದುವರಿಲಿ